ಇವತ್ತಿನ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ಕೂಡ ಕುಕ್ಕರ್ನಲ್ಲೇ ಪಲಾವ್ ಮಾಡೋದು. ನಾನಿವತ್ತು ಕುಕ್ಕರ್ ಬಳಸ್ತೇನೆ. ಓಪನ್ ಪ್ಯಾನ್ನಲ್ಲೇ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸರಿಯಾದ ಅಳತೆಯಲ್ಲಿ ನೀರು ಮತ್ತು ಅಕ್ಕಿನ ಹಾಕ್ಕೊಂಡ್ರೆ ಓಪನ್ ಪ್ಯಾನಲ್ಲೂ ಕೂಡ ಕುಕ್ಕರ್ ರೀತಿಯೇ ಪಲಾವ್ನ ಮಾಡ್ಕೊಳ್ಬೋದು. ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಮೊದಲನೇದಾಗಿ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಇದನ್ನು 1/2 ಗಂಟೆಗಳ ಕಾಲ ಅಕ್ಕಿ ನೆನೆಸ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ದೊಡ್ಡ ಕಡಾಯಿ ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರಾಗಿ 2 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಕ್ಲಾರಿಫೈಡ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಈ ಜಾಗದಲ್ಲಿ ತುಪ್ಪ, ಬೆಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಇದರ ಜೊತೆಗೆ ನಾನು 1-2 ಟೀಸ್ಪೂನಷ್ಟು ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂತ ಅಂದರೆ ಹಾಗೂ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಮಸಾಲನ ಆ್ಯಡ್ ಮಾಡೋಣ. ಸ್ಪೈಸಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. 1 ಪಲಾವ್ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ 2 ಅನಾನಸು, 1 ನಾನಿಲ್ಲಿ ಮರಾಠಿ ಮೊಗ್ಗುನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ 1/2 ಇಂಚಷ್ಟು ಚಕ್ಕೆ, ಹಾಗೆ ಲವಂಗ, ಮೆಣಸು ಮತ್ತು 1/2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು 10 ಸೆಕೆಂಡು ಬಾಡಿಸ್ಕೊಳ್ಬೇಕು. 10 ಸೆಕೆಂಡ್ ಆದಮೇಲೆ ನಾನಿಲ್ಲಿ 2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದವಾಗಿ ಅಂದರೆ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನಿಮ್ಗೆ ಏನಾದರೂ ಖಾರ ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು, ಅಥವಾ ಬೇಡ ಅಂತ ಅನಿಸಿದ್ರೆ ಇನ್ನೂ 2 ಸ್ಕಿಪ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನಾನು 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ ಅಂತ ಅನ್ನೋರು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಏಕೆಂದರೆ ಖಾರದ ಪುಡಿನೂ ಹಾಕ್ತೀವಿ, ಹಾಗಾಗಿ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ 1 ಟೊಮೊಟೊನ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತರಕಾರಿಗಳನ್ನ ಆ್ಯಡ್ ಮಾಡಬೇಕು. ನಿಮಗೆ ಯಾವ್ಯಾವ ತರಕಾರಿಗಳು ಇಷ್ಟ ಆಗುತ್ತೆ ಎಲ್ಲದೂ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಹಾಗೆ ಗೆಡ್ಡೆಕೋಸನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಗೆಡ್ಡೆಕೋಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/2 ಬೌಲಷ್ಟು ಹಸಿ ಬಟಾಣಿ, ನಾನಿಲ್ಲಿ ಫ್ರೋಝನ್ ಪೀಸನ್ನು ತೊಗೊಂಡಿದ್ದೀನಿ. ಎಲ್ಲದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಅಕ್ಕಿನ 1/2 ಗಂಟೆ ನೆನೆಸೋಕ್ಕಿಟ್ಟಿರೋದ್ರಿಂದ 25-30% ತರಕಾರಿನ ಈ ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಲ್ಲಿ ನೀರಿನಂಶ ಇರೋದ್ರಿಂದ ತರಕಾರಿ ಬೇಗನೆ ಬೇಯುತ್ತೆ. ಜೊತೆಗೆ ನಾನಿಲ್ಲೊಂದು 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡೂ ಸೇರಿಸ್ಕೊಂಡಾದ್ಮೇಲೆ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರಕಾರಿಗಳು ಗಟ್ಟಿ ಇರೋದ್ರಿಂದ ನಾನು 1-5 ನಿಮಿಷ ಬೇಗ ಹಾಕಿ ನಂತರ ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನ ನೀವಿಲ್ಲಿ ಇದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಆಲೂಗೆಡ್ಡೆನ ಸೇರಿಸ್ಕೊಂಡಿದ್ದೀನಿ. ಆಲೂಗೆಡ್ಡೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಪೌಡರು, 1/2 ಟೀಸ್ಪೂನ್ ಖಾರದ ಪುಡಿ, 1/2 ಟೀಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋ ಮಸಾಲ ಜೊತೆ ತರಕಾರಿಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ 1-2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಅಕ್ಕಿನ ನೆನೆಸಿಟ್ಟಿದ್ವಲ್ಲ ಆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು 1/2 ಬಂಚು, ಹಾಗೆ 1 ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಫ್ಲೇವರು ನಮ್ಮನೆಯಲ್ಲಿ ಸ್ವಲ್ಪ ಇಷ್ಟಪಡೋದಿಲ್ಲ, ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಅಂದರೆ 1/2 ಬಂಚಷ್ಟು ಸೇರಿಸ್ಕೊಳ್ಬೋದು. ಎಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇವಾಗ ನೀರು ಹಾಕ್ತಾ ಇದ್ದೀನಿ. ಇದೇ ಕಪ್ಪಲ್ಲಿ ನಾನು 1.5 ಕಪ್ಪು ಅಕ್ಕಿನ ನೆನೆಯೋಕ್ಕಿಟ್ಟಿದ್ದೆ, ಹಾಗಾಗಿ ಇದೇ ಕಪ್ಪಲ್ಲಿ 3 ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಕಪ್ ಅಕ್ಕಿಗೆ 3 ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ನೀವು ಏನಾದರೂ ಸಪ್ಪೆ ಆಗಿದ್ರೆ ಒಂದ್ಸಲ ಚೆಕ್ ಮಾಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು.
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 7 ರಿಂದ 8 ನಿಮಿಷಗಳ ಕಾಲ ನಾನು ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋತೀನಿ. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ಸಲ ಲಿಡ್ ಓಪನ್ ಮಾಡಿ ನೀವು ತಿರುಗಿಸ್ಕೊಳ್ತಾ ಇರಿ. ಕೆಳಗಡೆ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತಿರುಗಿಸ್ಕೊಳ್ಬೇಕು. ಇವಾಗ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ಬೆಂದಿದೆಯಾ ಅನ್ನ ಅಂತೇಳಿ ಒಂದ್ಸಲ ಚೆಕ್ ಮಾಡಬೇಕು. ಒಂದು ಹಗಲು ಹಿಡ್ಕೊಂಡು ಇಸ್ಕಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಒಳಗಡೆ ಏನಾದರೂ ಅಕ್ಕಿ ಅಕ್ಕಿ ರೀತಿ ಇದೆ, ನೀರು ಶಾರ್ಟೇಜ್ ಆಗಿದೆ ಅಂತ ಅನಿಸಿದ್ರೆ ನೀವು ಒಂದು 1/2 ಕಪ್ ನೀರನ್ನು ಆ್ಯಡ್ ಮಾಡ್ಬೋದು. ಈ ಟೈಮಲ್ಲಿ ಕೆಲವೊಂದು ಸರಿ ಐ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ನೀರು ಬೇಗನೆ ಹಿಂಗೋಗುತ್ತೆ ನೋಡಿ. ಈ ರೀತಿ ಟೆಸ್ಟ್ ಮಾಡ್ಕೊಳ್ಳಿ. ನನಗೆ ಸಾಕಾಗಿದೆ ನೀರು, ಇನ್ನೊಂದು 5 ನಿಮಿಷ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅನ್ನ ಕರೆಕ್ಟಾಗುತ್ತೆ, ನನಗೆ ನೀರು ಮತ್ತೆ ತಗೊಳ್ಳಿಲ್ಲ. ಇದು ನಿಮಗೇನಾದರೂ ನೀರು ಬೇಕು ತುಂಬ ಮೆತ್ತಗಾಗಬೇಕು ಅನ್ನ ಅಂತ ಅನಿಸಿದ್ರೆ ಒಂದು 1/2 ಕಪ್ ನೀರನ್ನು ಸೇರಿಸ್ಕೊಳ್ಬೋದು. ಇವಾಗ ಮತ್ತೆ ಒಂದು 5 ನಿಮಿಷ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ನಾವು ಕುಕ್ಕರಲ್ಲಿ ಹೇಗೆ ಮಾಡ್ತೀವಿ ಅದೇ ರೀತಿ ಬಂದಿದೆ. ನಾವು 8 ನಿಮಿಷ ಎಷ್ಟು ಹೈ ಫ್ಲೇಮಲ್ಲಿ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ನೀವು ಫ್ಲೇಮನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನೀರು ಹಾಕಬೇಕಾದ್ರೂ ಅಷ್ಟೇ, ಅಳತೆಗೆ ಕರೆಕ್ಟಾಗಿ ನೀರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಓಪನ್ ಪ್ಯಾನಲ್ಲಿ ಪುಲಾವು. ಬಿಸಿ ಬಿಸಿ ಇದ್ದಂಗೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿ ಓಪನ್ ಪ್ಯಾನಲ್ಲಿ ಪುಲಾವ್ನ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪಲಾವ್ಗೆ ಯಾರು ಒಳ್ಳೆ ಕಾಮೆಂಟ್ಸ್ನ ಹಾಕಿರ್ತೀರೋ ಅದರಲ್ಲಿ 2 ಕಾಮೆಂಟ್ನ ಪಿಕ್ ಮಾಡಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇನ್ನಕ್ಕೆ ತಡ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ಕಾಮೆಂಟ್ಸ್ ಮಾಡಿ. ನಾನು 2 ಬೆಸ್ಟ್ ಕಾಮೆಂಟ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನನ್ನ ಕಡೆಯಿಂದ ನನ್ನ ರೆಗ್ಯುಲರ್ ಫಾಲೋವರ್ಗೆ ಇದು ಒಂದು ರೀತಿ ಗೀವ್ ಅವೇ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಗೀವ್ ಅವೇನ ಈ ರೀತಿ ಕಾಮೆಂಟ್ಸ್ ಮೂಲಕ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಮೇಲೆ ನಾನು ಗೀವ್ ಅವೇನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಯಾಕೆ ತಡ ಕಮೆಂಟ್ಸ್ನ ಮಾಡಿ ಗೀವ್ ಅವೇನ ಪಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಇದೇ ರೀತಿ ನನ್ನ ಫೇಸ್ಬುಕ್ ಪೇಜ್ ಸೋನು ಸ್ಪೆಷಲ್ ಪೇಜ್ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.